कांग्रेस और जेडीएस मिलकर चाहे जितना खेल लें, लेकिन कर्नाटका की जनता उन्हें क्लीन बोल करने जा रही है। कर्नाटका के लोगों ने तय कर दिया है, बड़े विश्वास से तय कर दिया है, अनुभव के आधार पर तय कर दिया है, ई बार या निर्धारा बहुमतदा बीजेपी सरकारा। अन्न तन्मंदिरे अक्क तंगियरे इवत्तु इष्ट दौड़ संख्य सेरी नोड़े निश्चय आगता है कांग्रेस जेडीएस पक्ष नायक निद्दे हारी होता है। इवत्तु पक्ष कर्नाटक अभिवृद्धि कंटक प्राय ಅಷ್ಟೇ ಅಲ್ಲ ಈ ಎರಡು ಪಕ್ಷಗಳು ಏನು ಬೇಕಾದರೂ ಆಟ ಆಡಲಿ ಆದರೆ ಕರ್ನಾಟಕದ ಜನತೆ ಇವರನ್ನ ಕ್ಲೀನ್ ಬೋಲ್ಡ್ ಮಾಡುತ್ತವೆ ಈ ಸರಿ ಅವರು ಉಳಿಯೋದಿಲ್ಲ ಅಷ್ಟೇ ಅಲ್ಲ ಈ ಬಾರಿಯ ಕರ್ನಾಟಕದ ಜನತೆ ಒಂದು ತೀರ್ಮಾನವನ್ನು ಮಾಡಿದೆ ಅತ್ಯಂತ ಯೋಚನೆ ಮಾಡಿ ತಮ್ಮೆಲ್ಲ ಅನುಭವವನ್ನು ಒಟ್ಟುಗೂಡಿಸಿ ಮಾಡಿರೋಂತ ತೀರ್ಮಾನ ಇದು ಏನಂದ್ರೆ ಈ ತೀರ್ಮಾನ ಈ ಬಾರಿಯ ನಿರ್ಧಾರ ಬಹುಮತದ ಬಿಜೆಪಿಯ ಸರ್ಕಾರ ಇದು ಈ ಜನತೆ ಮಾಡಿರುವಂತ ತೀರ್ಮಾನ ಭಾಯಿ ಔರ್ ಬಹನೋ ಕರ್ನಾಟಕ ಕಾ ಯೆ ಚುನಾವ್ ಸ್ವಲ್ಪ ಸುಮ್ಮನೆ ಇರಿ ಸಿರ್ಫ್ ಆನೆ ವಾಲೆ 5 ವರ್ಷೋ ಕೆ ಲಿಯೆ ಎಂಎಲ್ಎ ಮಂತ್ರಿ ಯಾ ಸಿಎಂ ಬನಾನೆ ಕಾ ಸಿರ್ಫ್ ನಹೀ ಹೈ ಯೆ ಚುನಾವ್ आने वाले 25 सालों में विकसित भारत के रोड मैप की नींव को सशक्त करने का है। अस्थिर सरकार इस तरह के बड़े विजन पर कभी काम नहीं कर सकती। अस्थिर सरकारों का कितना नुकसान होता है ये आपने देखा है। अस्थिर सरकारों की पहचान है जनता के हित वाले निर्णय में देरी करना और भ्रष्टाचार में उतनी ही तेजी करना। हमें कर्नाटका को अस्थिर सरकार से बचाना है। हमें कर्नाटक को कांग्रेस और जेडीएस के भ्रष्टाचारी शिकंजे से बचाना है। अन्नत मंदिर ई बारिय चुनाव केवल 5 वर्ष यारनो एमएलए ಮಾಡಲಿಕ್ಕೆ मंत्री ಮಾಡಲಿಕ್ಕೆ मुख्यमंत्री ಮಾಡಲಿಕ್ಕೆ ನಡೆಯುವಂತ ಚುನಾವಣೆ ಅಲ್ಲ ಇದು ಮುಂಬರುವಂತ 25 ವರ್ಷಗಳ ಕಾಲ ಈ ಭಾಗದ ದೇಶದ ರಾಜ್ಯದ ಅಭಿವೃದ್ಧಿಯ ಒಂದು ಚಿತ್ರಣವನ್ನ ನಾವು ನಿರ್ಮಾಣ ಮಾಡುವಂತ ಒಂದು ಚುನಾವಣೆ ಇದೆ ಇದು ನಾವು ನೋಡಿದ್ದೇವೆ ಅಸ್ಥಿರವಾದಂತ ಸರ್ಕಾರ ಬಂದ್ರೆ
ಪ್ರಗತಿ ಆಗುವಂತಹದ್ದು ಸಾಧ್ಯವಿಲ್ಲ ಅದು ನಾವೇ ಅನುಭವಿಸಿದೀವಿ ಈಗಾಗಲೇ ಅಸ್ಥಿರವಾದಂತಹ ಸರ್ಕಾರದಿಂದ ಲಾಭ ಇಲ್ಲ ನಷ್ಟವೇ ಜಾಸ್ತಿ ಅಸ್ಥಿರ ಸರ್ಕಾರ ಇದ್ದಾಗ ದೇಶದ ಪ್ರಗತಿಗೆ ಬೇಕಾದಂತಹ ಯೋಜನೆಗಳನ್ನ ನಿರ್ಣಯ ಮಾಡುವಂಥದ್ದು ನಿಧಾನ ಆಗುತ್ತೆ ಆದರೆ ಭ್ರಷ್ಟಾಚಾರ ಮಾತ್ರ ಬಹಳ ಬೇಗ ಬಹಳ ವೇಗವಾಗಿ ನಡೆಯುವಂಥದ್ದನ್ನ ನಾವು ನೋಡಿದ್ದೀವಿ ನಾವು We'll be right back.